ಟೆಕ್ನಾಲಜಿ ರಿಲೇಟೆಡ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೆಕ್ನಿಕಲ್ ಜಗತ್ತು ಯೂಟ್ಯೂಬ್ ಚಾನಲ್ಗೆ, ಹಾಗೂ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಇದರಿಂದ ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋಸು ಬೇಗನೆ ನೋಡ್ಬೋದು. ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಟೆಕ್ನಿಕಲ್ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಒಳ್ಳೆ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ನನ್ನ ವ್ಯೂವರ್ಸ್ ಒಬ್ರು ಕೇಳಿದ್ರು ಮೊಬೈಲ್ ರೂಟಿಂಗ್ ಅಂದರೆ ಏನು, ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ. ನಾನು ಅದಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಮೊಬೈಲ್ ರೂಟಿಂಗ್ ಅಂದರೆ ಏನು, ಯಾವ ಥರ ವರ್ಕ್ ಆಗುತ್ತೆ, ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಹಾಗೂ ಯಾರ್ಯಾರು ಈ ಮೊಬೈಲ್ನ ರೂಟಿಂಗ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಅವರಿಗೆ ಅಂತ ನಾನು ತಿಳಿಸ್ಕೊಡ್ತೀನಿ. ನೋಡಿ, ಈಗ ಆ್ಯಂಡ್ರಾಯ್ಡ್ ಅಂತ ತೊಗೊಂಡ್ರೆ ನಾವು ಮೊಬೈಲ್ ರೂಟಿಂಗಲ್ಲಿ ರೂಟಿಂಗ್ ಅಂತ ನಾವು ಕರಿತೀವಿ ಆ್ಯಂಡ್ರಾಯ್ಡ್ ಅವರಿಗೆ. ಈಗ iOS ಅಂತ ತೊಗೊಂಡ್ರೆ ಅದನ್ನು ನಾವು ಜೈಲ್ ಬ್ರೇಕಿಂಗ್ ಅಂತ ನಾವು ಕರಿತೀವಿ. ಕಾನ್ಸೆಪ್ಟ್ ಎರಡಿದೆ. ಮತ್ತು ಇದು ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ಈಗ ನಾವು ರೂಟಿಂಗ್ ಅಂದರೆ, ಈಗ ನನ್ನ ಹತ್ರ ಸ್ಯಾಮ್ಸಂಗ್ ಮೊಬೈಲ್ ಇದೆ ಅಂತ ನಾನು ಅಂದ್ಕೊಳ್ಳೋಣ. ಅಂಥ ಟೈಮಲ್ಲಿ ನಾವು ಏನಾಗುತ್ತೆ ಅಂದರೆ ನಮ್ಮ ಮೊಬೈಲ್ ನಮ್ಮ ಕಂಟ್ರೋಲ್ಗೆ ತೊಗೊಳ್ಳೋದು ಅಂತ. ಈಗ ನೀವು ಕೇಳ್ಬೋದು, ನನ್ನ ಮೊಬೈಲ್ ನನ್ನ ಹತ್ರನೇ ಇದೆಯಲ್ಲ, ನನ್ನ ಕಂಟ್ರೋಲಲ್ಲೇ ಇದೆಯಲ್ಲ ಅಂತ. ಯಾವುದೇ ಕಾರಣಕ್ಕೂ ಆಗಲ್ಲ. ಈಗ ನಾನು ಸ್ಯಾಮ್ಸಂಗ್ ಮೊಬೈಲ್ನ ತೊಗೊಂಡ್ರೆ ನಾನು ಜಸ್ಟ್ ಯೂಸರ್ ಆಗ್ತೀನಿ ಅಷ್ಟೇ. ಯಾವುದೇ ಕಾರಣಕ್ಕೂ ಕಂಪ್ಲೀಟ್ ಮೊಬೈಲ್ ನನ್ನ ಕಂಟ್ರೋಲಲ್ಲಿ ಇರಲ್ಲ. ಎಲ್ಲ ಈಗ ಯಾವುದೇ ಅಪ್ಡೇಟ್ಸ್ಗಳಾಗಿರ್ಬೋದು, ಯಾವುದೇ ಇನ್ಫಾರ್ಮೇಷನ್ ಏನೇ ಆಗಿರ್ಬೋದು, ಅವರು ಕಂಟ್ರೋಲ್ ಮಾಡ್ತಿರ್ತಾರೆ. ನಾವು ಅದನ್ನು ಈಗ ನಾವು ಅದರಿಂದ ಹೊರಗೆ ಬಂದರೆ ರೂಟಿಂಗ್ ಅಂತ ನಾವು ಕರಿತೀವಿ, ಅದನ್ನು ಸೂಪರ್ ಯೂಸರ್ ಅಂತ ನಾವು ಕರಿತೀವಿ. ಅದು 7 ಲೆವೆಲ್ ಆಫ್ ಸೆಕ್ಯೂರಿಟಿನ ಬ್ರೇಕ್ ಮಾಡಿ ಹೊರಗೆ ಬರೋದು ಅಂತ. ಓಕೆ, ಈಗ ನಾವು ಅಡ್ವಾಂಟೇಜಸ್ ಏನು ಅಂತ ನಾವು ತಿಳ್ಕೊಳ್ಳೋಣ. ನೋಡಿ, ಅಡ್ವಾಂಟೇಜಸ್ ಏನಂತ ಹೇಳ್ಬೇಕಾದ್ರೆ ಮೇನ್ ಅಡ್ವಾಂಟೇಜಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು, ನಿಮ್ಮ ಸಿಸ್ಟಮ್ ಆ್ಯಪ್ಸ್ಗಳು ಏನೇ ಆಗಿರ್ಬೋದು, ಕಂಪ್ಲೀಟಾಗಿ ಅದನ್ನು ನೀವು ಡಿಲೀಟ್ ಮಾಡ್ಬೋದು. ಓಕೆ, ಈಗ ನಿಮ್ಮ ಸಿಸ್ಟಮ್ ಆ್ಯಪ್ಸ್ಗಳು ತುಂಬಾ ಬರುತ್ತೆ, ಯಾವುದೇ ಕಾರಣಕ್ಕೂ ಅದನ್ನು ನಾವು ಡಿಲೀಟ್ ಮಾಡೋಕ್ಕಾಗಲ್ಲ. ಬಟ್ ನೀವು ರೂಟಿಂಗ್ ಮಾಡಿದ್ರೆ 100% ಎಲ್ಲ ಸಿಸ್ಟಮ್ ಆ್ಯಪ್ಸ್ಗಳನ್ನ ನೀವು ಡಿಲೀಟ್ ಮಾಡ್ಬೋದು. ಓಕೆ, ಈಗ ನಾನು ಇದನ್ನು ಒಂದು ಆ್ಯಪ್ ಇದೆ ನಿಮಗೆ ತೋರಿಸ್ತೀನಿ, ಸಿಸ್ಟಮ್ 2 ಅಂತ. ಇದು ತುಂಬ ಒಳ್ಳೆ ಆ್ಯಪು, ಇದರಲ್ಲಿ ನಾನು ಚೆಕ್ ಕೂಡ ಮಾಡ್ಬೋದು. ಈಗ ನಾನು ಸಿಸ್ಟಮ್ ಆ್ಯಪ್ಸ್ ಯಾವುದೇ ಅಂತ ನಾನು ಚೆಕ್ ಮಾಡಬೇಕು ಅಂದರೆ, ನೋಡಿ ಇಲ್ಲೇ ಆ್ಯಪ್ಸ್ ಅಂತ ಇದೆ, ಇದು ನಾನು ಕ್ಲಿಕ್ ಮಾಡ್ತೀನಿ. ಓಕೆ, ಆ್ಯಕ್ಚುಲಿ ಈ ಆ್ಯಪ್ನ ನೀವು ರಿವ್ಯೂ ನೋಡಬೇಕು ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅವರು ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಚೆಕ್ ಮಾಡಿ ಈ ಆ್ಯಪ್ಸ್ ಬಗ್ಗೆ ತಿಳ್ಕೊಬೋದು ಕೂಡ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಸಿಸ್ಟಮ್ ಅಂತ ಇದೆ. ಓಕೆ, ಫಸ್ಟು ಇಲ್ಲಿ ಸಿಸ್ಟಮ್ ಪ್ಯಾನಲ್ ಅಂತ ಹೋಗಿ ಸಿಸ್ಟಮ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ನೋಡ್ಬೋದು ಫ್ರೆಂಡ್ಸ್, ಮೋರ್ ದೆನ್ 50 ಆ್ಯಪ್ಸ್ಗಳು ನನಗೆ ಇನ್ಬಿಲ್ಟ್ ಆಗಿದೆ. ಬಟ್ ಇದರಲ್ಲಿ ನನಗೆ ಹಾರ್ಡ್ಲಿ ಅಂದರೆ ಒಂದು 5-6 ಆ್ಯಪ್ಗಳು ಯೂಸ್ ಆಗಿಬಿಡ್ಬೋದು. ಬಟ್ ಇದನ್ನು ನೀವು ಡಿಲೀಟ್ ಮಾಡಬೇಕು ಅಂದರೆ ರೂಟಿಂಗ್ ಮಾಡುವ ಮುಖಾಂತರ ಕಂಪ್ಲೀಟ್ ನಿಮ್ಮ ಸಿಸ್ಟಮ್ ಆ್ಯಪ್ಸ್ಗಳನ್ನ ನೀವು ಡಿಲೀಟ್ ಮಾಡ್ಬೋದು. ಇದು ಫಸ್ಟ್ ಅಡ್ವಾಂಟೇಜ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಈಗ ಸೆಕೆಂಡ್ ಅಡ್ವಾಂಟೇಜ್ ಏನು ಅಂದರೆ, ಈಗ ನೀವು ಪ್ಲೇಸ್ಟೋರಲ್ಲಿ ಎಷ್ಟೋ ಆ್ಯಪ್ಸ್ಗಳು ಅವೈಲೇಬಲ್ ಇರುತ್ತೆ, ಬಟ್ ತುಂಬ ಒಳ್ಳೊಳ್ಳೆ ಆ್ಯಪ್ಸ್ಗಳು ರೂಟಿಂಗ್ ಮಾಡಿದ್ರೆ ಮಾತ್ರ ನೀವು ಅದನ್ನು ಇನ್ಸ್ಟಾಲ್ ಮಾಡೋಕ್ಕೆ ಸಾಧ್ಯ. ಬಟ್ ಅಂಥ ಆ್ಯಪ್ಸ್ಗಳನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ರೂಟಿಂಗ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟು ಥರ್ಡ್ ಅಡ್ವಾಂಟೇಜ್ ಏನು ಅಂದರೆ, ನಿಮ್ಮ CPUನ ನೀವು ಕಂಟ್ರೋಲ್ ಮಾಡ್ಬೋದು, ನೀವೇ ಕಂಟ್ರೋಲ್ ಮಾಡ್ಬೋದು. ಈಗ ನೀವು ಲೋ ಅಂತ ಲೋ ಆಗಿ ತೊಗೊಬೋದು ಅಥವಾ ಹೈ ಆಗಿ ತೊಗೊಬೋದು. ನೀವು ಲೋ ಆಗಿ ಮೇಂಟೈನ್ ಮಾಡಿದ್ರೆ ನಿಮ್ಮ ಬ್ಯಾಟ್ರಿ ಲೈಫ್ ಜಾಸ್ತಿ ಬರುತ್ತೆ, ಮತ್ತು ಪರ್ಫಾರ್ಮೆನ್ಸ್ ಜಾಸ್ತಿ ಬೇಕು ಅಂದರೆ ನಿಮ್ಮ CPU ಕಂಟ್ರೋಲ್ ಲೆವೆಲ್ನ ಹೈ ಕೂಡ ನೀವೇ ಕಂಟ್ರೋಲ್ ಮಾಡ್ಬೋದು. ಮತ್ತು ಫೋರ್ತ್ ಆಪ್ಷನ್ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈಗ ನೀವು ಗೇಮ್ಸ್ ತುಂಬ ನೀವು ಗೇಮ್ ಲವರ್ ಆಗಿರ್ತೀರೋ, ಗೇಮಲ್ಲಿ ನಿಮಗೆ ತುಂಬ ಹುಚ್ಚು ಇರುತ್ತೆ, ಅಂಥ ಟೈಮಲ್ಲಿ ನೀವು ಕಾಯಿನ್ಸ್ ನೀವು ತೊಗೊಬೇಕು, ಅನ್ಲಿಮಿಟೆಡ್ ಕಾಯಿನ್ಸ್ ಇರುತ್ತೆ, ಅಥವಾ ನೀವು ಲೆವೆಲ್ಸ್ನ ಹ್ಯಾಕ್ ಮಾಡಿ ಫರ್ದರ್ ಲೆವೆಲಿಗೆ ಹೋಗಬೇಕು, ಅಂಥ ಟೈಮಲ್ಲಿ ರೂಟಿಂಗ್ ಅನ್ನೋದು ತುಂಬಾ ಹೆಲ್ಪ್ ಆಗುತ್ತೆ. ಅಂಥ ಟೈಮಲ್ಲಿ ನೀವು ಯಾವುದೇ ಒಂದು ಗೇಮ್ನ ಒಂದು ಎಕ್ಸ್ಟ್ರೀಮ್ ಲೆವೆಲಿಗೆ ನೀವು ತೊಗೊಂಡೋಗ್ಬೋದು, ಅನ್ಲಿಮಿಟೆಡ್ ಕಾಯಿನ್ಸ್ ಆಗಿರ್ಬೋದು, ಹಾಗೂ ಹೀಗೆ ತುಂಬ ಬರುತ್ತಲ್ಲ, ಅದನ್ನು ನೀವು ಈಸಿಯಾಗಿ ರೂಟಿಂಗ್ ಮಾಡುವ ಮುಖಾಂತರ ಒಂದು ಒಳ್ಳೆ ಗೇಮ್ಸ್ನ ನೀವು ಒಂದು ಎಕ್ಸ್ಟ್ರೀಮ್ ಲೆವೆಲಿಗೆ ಕೂಡ ತೊಗೊಂಡೋಗ್ಬೋದು. ಓಕೆ, ನೆಕ್ಸ್ಟು ಆಪ್ಷನ್ಸ್ಗೆ ಹೇಳಬೇಕು ಅಂದರೆ, ಒಂದು ಕಸ್ಟಮ್ ರ್ಯಾಮ್ನ ನೀವೇ ಬಿಲ್ಡ್ ಮಾಡ್ಬೋದು. ಅಂದರೆ ಈಗ ನೋಡಿ, ನನ್ನ ಹತ್ರ ಒಂದು ಸೋನಿ ಮೊಬೈಲ್ ಇದೆ ಅಂತ ಅಂದ್ಕೊಳ್ಳೋಣ, ಬಟ್ ಸ್ಯಾಮ್ಸಂಗ್ ಮೊಬೈಲಿಂದು ಸಾಫ್ಟ್ವೇರ್ ನನಗೆ ತುಂಬ ಇಷ್ಟ ಆಯಿತು. ಅಂಥ ಟೈಮಲ್ಲಿ ನಾನು ಸೋನಿ ಮೊಬೈಲ್ಗೆ ಸ್ಯಾಮ್ಸಂಗ್ ಸಾಫ್ಟ್ವೇರ್ನ ನೀವು ಹಾಕ್ಕೊಬೇಕು ಅಂದರೆ ರೂಟಿಂಗ್ ಮುಖಾಂತರ ನೀವು ಹಾಕ್ಕೊಬೋದು. ಒಳ್ಳೆ ಸೇಮ್ ಫೀಚರ್ಸ್ ಇರಬೇಕು, ಯಾವುದೇ ಒಂದು ಕಂಪ್ಲೀಟ್ ಎರಡು ಮೊಬೈಲ್ದು ಸೇಮ್ ಫೀಚರ್ಸ್ ಇತ್ತು ಅಂದರೆ ಸಾಫ್ಟ್ವೇರ್ ಚೇಂಜ್ ಕೂಡ ಮಾಡ್ಕೊಬೋದು ರೂಟಿಂಗ್ ಮಾಡುವ ಮುಖಾಂತರ. ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ. ಒಂದು ತುಂಬ ಮೇನ್ ಯೂಸ್ ಅಂದರೆ, ಒಂದು ಸಿಸ್ಟಮ್ ಆ್ಯಪ್ಸ್ನ ನೀವು ಕಂಪ್ಲೀಟಾಗಿ ಡಿಲೀಟ್ ಮಾಡ್ಬೋದು, ಹಾಗೂ ಗೇಮ್ ಲವರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಪ್ಲೇಸ್ಟೋರಲ್ಲಿ ಯಾವುದೇ ಆ್ಯಪ್ಸ್ಗಳು ತುಂಬ ಒಳ್ಳೊಳ್ಳೆ ಆ್ಯಪ್ಸ್ಗಳು ರೂಟೆಡ್ ಮೊಬೈಲ್ಸಿಗೆ ಮಾತ್ರ ಇರುತ್ತೆ. ಮತ್ತು ಕಸ್ಟಮ್ ರ್ಯಾಮ್ ಅಂತ ಹೇಳಿದ್ದೆ ಅದು ಮತ್ತು ಈಗ ಯಾವುದೇ ಒಂದು ಪ್ರೋಸೆಸ್ ತೊಗೊಂಡ್ರು ಅಡ್ವಾಂಟೇಜಸ್ ಇತ್ತು ಅಂದರೆ ಡಿಸ್ಅಡ್ವಾಂಟೇಜಸ್ ಇದ್ದೇ ಇರುತ್ತೆ. ಈಗ ಡಿಸ್ಅಡ್ವಾಂಟೇಜಸ್ ಏನಿದೆ ಅಂತ ನಾವು ನೋಡೋದಾದರೆ, ಈಗ ಫಸ್ಟ್ ಡಿಸ್ಅಡ್ವಾಂಟೇಜಸ್ ಏನು ಅಂತ ಹೇಳಬೇಕು ಅಂದರೆ, ಈಗ ನಿಮ್ಮ ಸೆಕ್ಯೂರಿಟಿ ಅಂದರೆ ಸೆಕ್ಯೂರಿಟಿ ಯಾವುದೇ ಕಾರಣಕ್ಕೂ ಇರಲ್ಲ. ಹೌದು, ಈಗ ಯಾವುದರ ಒಂದು ಎಕ್ಸಾಂಪಲ್ ತೊಗೊತೀನಿ ಸೆಕ್ಯೂರಿಟಿ ಹೇಗಿರಲ್ಲ ಅಂದರೆ, ಈಗ ಒಂದು ನಿಮ್ಮ ಹತ್ರ ಒಂದು ಮನೆ ಇದೆ, ಮನೆ ಮುಂದೆ ಸೆಕ್ಯೂರಿಟಿ ಗಾರ್ಡ್ ಇದ್ದಾರೆ. ಈಗ ಸೆಕ್ಯೂರಿಟಿ ಗಾರ್ಡ್ ಜಸ್ಟ್ ಸ್ಯಾಮ್ಸಂಗ್ ಮೊಬೈಲ್ ಅಂದ್ಕೊಳ್ಳೋಣ, ಅಂದರೆ ಮೊಬೈಲ್ದು ಓನರ್ ಅಂದ್ಕೊಳ್ಳೋಣ, ನೀವು ಜಸ್ಟ್ ಯೂಸರ್, ನೀವು ಮನೇಲಿ ಇರ್ತೀರಾ.
ಈಗ ಒಂದು ಯಾರೋ ಒಬ್ರು ಒಳಗೆ ಬರ್ತಾರೆ, ಫಸ್ಟು ಸೆಕ್ಯೂರಿಟಿ ಗಾರ್ಡ್ ಚೆಕ್ ಮಾಡಿ ನಿಮ್ಮ ಮನೆ ಒಳಗಡೆ ಕಳಿಸ್ತಾರೆ. ಬಟ್ ನೀವು ರೂಟೆಡ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಮನೆಗೆ ಸೆಕ್ಯೂರಿಟಿ ಗಾರ್ಡ್ ಇರಲ್ಲ. ನೀವೇ ಓಪನ್ ಮಾಡಿ ಇವರು ಒಳ್ಳೆಯವರ ಕೆಟ್ಟವರು ಅಂತ ನೋಡಿ ನೀವೇ ಅಲೋ ಮಾಡಬೇಕು. ಅಂದರೆ ಇಲ್ಲಿ ಒಳ್ಳೆಯವರು ಕೆಟ್ಟವರು ಆ್ಯಪ್ಸ್ಗಳಾಗಿರ್ತಾರೆ. ನೀವು ಯಾವುದೇ ಒಂದು ಆ್ಯಪ್ಸ್ಗಳನ್ನ ನೀವು ಟ್ರಸ್ಟ್ ವರ್ತಿ ಅನ್ಸಿದ್ರೆ ಮಾತ್ರ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಮತ್ತು ಯಾವುದೋ ಒಂದು ಬೇರೆ ಬೇರೆ ಆ್ಯಪ್ಸ್ಗಳನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಯಾವುದೋ ವೈರಸ್ ಬಂದರೆ ಸೊ ನೀವೇ ಕಾರಣ ಆಗ್ತೀರಾ. ಬಟ್ ಸಪೋಸ್ ಈಗ ಸೆಕ್ಯೂರಿಟಿ ಗಾರ್ಡ್ ಅಂತ ಹೇಳಿದ್ನಲ್ಲ, ಅದು ನಾನ್ ರೂಟೆಡ್ ಮೊಬೈಲ್ಸ್, ಅದರಲ್ಲಿ ಏನಾಗುತ್ತೆ ಅಂದರೆ ಅಲ್ಲೇ ಸ್ಟಾರ್ಟಿಂಗಲ್ಲಿ ಅದು ಫಿಲ್ಟರ್ ಮಾಡಕ್ಬಿಡುತ್ತೆ. ಬಟ್ ನೀವು ರೂಟ್ ಮಾಡಿದ್ದೀರಾ ಅಂದರೆ ಕಂಟ್ರೋಲ್, ಕಂಪ್ಲೀಟ್ ನಿಮ್ಮ ಮೊಬೈಲ್ ಕಂಟ್ರೋಲ್ ನಿಮ್ಮ ಹತ್ರ ಇರುತ್ತೆ. ನೀವು ಕರೆಕ್ಟಾಗಿ ಯೋಚನೆ ಮಾಡಿ ಈ ಆ್ಯಪ್ಸ್ಗಳು ನಿಮಗೆ ಯೂಸ್ ಆದರೆ ಅಂಥದ್ದು ಮಾತ್ರ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಇದು ಒಂದು ಡಿಸ್ಅಡ್ವಾಂಟೇಜಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಮತ್ತು ನಿಮಗೀಗ ನೀವು ಈಗ ರೂಟ್ ಮಾಡೋಕ್ಕಿಂತ ಮುಂಚೆ ತುಂಬಾ ಯೋಚನೆ ಮಾಡಿ ನೀವು ರೂಟ್ ಮಾಡಬೇಕಾಗುತ್ತೆ. ಮತ್ತು ಮಿಡಲಲ್ಲಿ ಸಪೋಸ್ ಈಗ ಬ್ಯಾಟ್ರಿ ಏನಾದ್ರೂ ಆಫ್ ಆಯಿತು ಅಂದರೆ ಶಟ್ ಡೌನ್ ಆಯಿತು ನಿಮ್ಮ ಮೊಬೈಲು, ಅಂತ ಟೈಮಲ್ಲಿ ಏನಾಗ್ಬಿಡುತ್ತೆ ಅಂದರೆ ಬ್ರಿಕ್ ಅಂತ ಆಗ್ಬಿಡುತ್ತೆ. ಬ್ರಿಕ್ ಅಂದರೆ ಹೇಳ್ಬೋದು ಇಟ್ಕೆ ಅಂತ ಹೇಳ್ತೀವಿ, ಅಂದರೆ ಇಟ್ಕೆ ಯಾವುದಕ್ಕೂ ಯೂಸ್ ಆಗಲ್ಲ, ಆ ಥರ ನಿಮ್ಮ ಮೊಬೈಲು ಬ್ರಿಕ್ ಮೋಡಿಗೆ ಹೋಗ್ಬಿಡುತ್ತೆ. ಅದು ನೀವು ತುಂಬ ಸೆಕ್ಯೂರ್ ಆಗಿ ನೀವು ಮಾಡಬೇಕಾಗುತ್ತೆ. ಡಿಸ್ಅಡ್ವಾಂಟೇಜಸ್ ಅಂದರೆ ಎರಡು ಡಿಸ್ಅಡ್ವಾಂಟೇಜಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ವಾರಂಟಿ ಕೂಡ ನಿಮಗೆ ಬರಲ್ಲ. ಈಗ ನೀವು ಸಪೋಸ್ ಈಗ ನೀವು ರೂಟೆಡ್ ಮಾಡ್ತೀರಾ ಮೊಬೈಲ್, ನೀವು ಹೊಸ ಮೊಬೈಲೇ ತೊಗೊಂಡಿರ್ತೀರಾ ಅಂದ್ಕೊಳ್ಳೋಣ, ನೀವು ರೂಟೆಡ್ ಮಾಡಿಬಿಡ್ತೀರಾ ಅದನ್ನು, ಬಟ್ ಅಂಥ ಟೈಮಲ್ಲಿ ವಾರಂಟಿ ಪೀರಿಯಡ್ ಅಂತ ಇರುತ್ತಲ್ಲ ಅಂತಲ್ಲೇ ಹೋಗುತ್ತೆ. ಬಟ್ ಸ್ವಲ್ಪ ಮೊಬೈಲ್ಸ್ಗಳಲ್ಲಿ ರೂಟೆಡ್ ಮೋಡಿಂದ ಅನ್ರೂಟೆಡ್ ಮೋಡಿಗೆ ಕೂಡ ನೀವು ಹೋಗ್ಬೋದು. ಅಂಥ ಟೈಮಲ್ಲಿ ವಾರಂಟಿ ಮತ್ತೆ ವಾಪಸ್ ಬರುತ್ತೆ, ಬಟ್ ಸ್ವಲ್ಪ ಮೊಬೈಲ್ಸಲ್ಲಿ ವಾರಂಟಿ ಕಂಪ್ಲೀಟಾಗಿ ಕಳೆದು ಹೋಗ್ಬಿಡುತ್ತೆ. ಸೊ ಈ ಮೂರು ಡಿಸ್ಅಡ್ವಾಂಟೇಜಸ್ ಇದೆ. ಮತ್ತು ಈಗ ರೂಟೆಡ್ ಯಾವ್ದಕ್ಕೆಲ್ಲ ಹೆಲ್ಪ್ ಆಗುತ್ತೆ ಅಂದರೆ, ಈಗ ನೋಡಿ ನಿಮ್ಮ ಆಂಡ್ರಾಯ್ಡ್ ವರ್ಷನ್ 5.1 ಕಮ್ಮಿ ಇದ್ದವರು ನೀವು ಈ ರೂಟೆಡ್ ಮೋಡಿಗೆ ನೀವು ಹೋಗ್ಬೋದು. ಅಂದರೆ ನೀವು ರೂಟೆಡ್ ಕೂಡ ಮಾಡ್ಕೊಬೋದು. ಈಗ ಮಾರ್ಚ್ ಮೆಲ್ಲೋ ಅಥವಾ 7.1 ನೌಗ್ಯಾಟು ಅದೆಲ್ಲ ಇರುತ್ತೆ, ಅಂಥವ್ರಿಗೆ 7.0 ನೌಗ್ಯಾಟಲ್ಲಿ ಅಂಥವರಿಗೆಲ್ಲ ನಿಮಗೆ ಜಾಸ್ತಿ ಯೂಸ್ ಆಗಲ್ಲ. ಯಾಕೆಂದರೆ ನೀವು ರೂಟೆಡಲ್ಲಿ ಏನೇನು ಫೀಚರ್ಸ್ ಬೇಕೋ ಅದೆಲ್ಲ ಫೀಚರ್ಸು ಈ ಹೈಯರ್ ವರ್ಷನ್ ಆಫ್ ಇದರಲ್ಲೇ ನಿಮಗೆ ಸಿಕ್ಬಿಡುತ್ತೆ. ಸೊ ಇದು ಕಾನ್ಸೆಪ್ಟ್ ಫ್ರೆಂಡ್ಸ್. ಮತ್ತು ಈಗ ನೀವು ರೂಟೆಡ್ ಮಾಡಬೇಕು ಅಂದರೆ ಕಂಪ್ಲೀಟಾಗಿ ಕೇರ್ಫುಲ್ ಆಗಿ ನೀವು ರೂಟಿಂಗ್ ಮಾಡಿ. ಮತ್ತು ಯಾವುದೇ ಕಾರಣಕ್ಕೂ ಮಿಡಲಲ್ಲಿ ಏನಾರ ಈಗ ಮಿಸ್ ಆಗಿ ಏನಾರು ಡಿಸ್ಟರ್ಬ್ ಆಯಿತು ಅಂದರೆ ಬ್ರಿಕ್ ಅಂತ ಹೇಳಿದ್ನಲ್ಲ ಆ ಥರ ಮೋಡಿಗೆ ಹೋಗ್ಬಿಡುತ್ತೆ. ಮತ್ತು ಯಾವುದೇ ಕಾರಣಕ್ಕೂ ರಿವರ್ಸ್ ಏನೂ ಮಾಡೋಕ್ಕಾಗಲ್ಲ. ಓಕೆ, ತುಂಬ ಕೇರ್ಫುಲ್ ಆಗಿ ಮಾಡಿ. ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ನೋಡಿ. ನೀವು ರೂಟಿಂಗ್ ಮಾಡ್ಕೊಬೇಕು ಅಂದರೆ ಈಸಿಯಾಗಿ ನೀವು ಮಾಡ್ಕೊಬೋದು. ಪ್ಲೇಸ್ಟೋರಲ್ಲಿ ಅಥವಾ ಗೂಗಲಲ್ಲಿ ಕಿಂಗ್ ರೂಟ್ ಅಂತ ಒಂದಿದೆ, ಗೂಗಲಲ್ಲಿ ಅದು ಅವೈಲಬಲ್ ಇದೆ, ಕಿಂಗ್ ರೂಟ್ ಅಂತ. ಆ ಆ್ಯಪ್ನ ಮುಖಾಂತರ ನೀವು ರೂಟಿಂಗ್ ಪ್ರೋಸೆಸ್ ಕೂಡ ಮಾಡ್ಕೊಬೋದು. ನೋಡಿ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಷ್ಟೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ರೂಟಿಂಗ್ ಅಂದರೆ ಏನು, ವರ್ಕಿಂಗ್ ಹೇಗಾಗುತ್ತೆ, ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ನೋಡಿ. ನಿಮಗೆ ಬೆನಿಫಿಟ್ ಅಂತೂ ರೂಟಿಂಗ್ ಮಾಡಿಸ್ಬೇಕು ಅಂತ ಅಂದ್ಕೊಂಡ್ರೆ ಈಸಿಯಾಗಿ ನೀವು ರೂಟಿಂಗ್ ಕೂಡ ಮಾಡ್ಕೊಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನೀವು ಮಾಡೋ ಪ್ರತಿಯೊಂದು ಶೇರು ನನಗೆ ತುಂಬಾ ಹೆಲ್ಪ್ ಆಗುತ್ತೆ. ಒಂದು, ನೀವು ಮಾಡೋ ಪ್ರತಿಯೊಂದು ಶೇರಿಂದ ನನಗೊಂದು ಒಳ್ಳೆ ಇನ್ಸ್ಪಿರೇಷನ್ ಸಿಗುತ್ತೆ, ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ ಕೂಡ ಮಾಡ್ಬೋದು. ಓಕೆ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.